ಐದು ವರ್ಷಗಳ ಕಾಲದಲ್ಲಿ ಅವರು ಸೀನಿಯರ್ ಮಂತ್ರಿ ಆಗಿ ಇಲ್ಲಿ ಬಡತನ ನಿವಾರಣೆ ಮಾಡಲಿಕ್ಕೆ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ರೈತರ ಬದುಕನ್ನ ಹಸನ ಮಾಡತಕ್ಕಂತ ಅದಕ್ಕೆ ಯಾವುದೇ ವಿಧವಾದಂತ ಪ್ರಯತ್ನ ಮಾಡಿಲ್ಲ ಹಾಗಾಗಿ ನಾನು ಅನೇಕ ಸಂದರ್ಭದಲ್ಲಿ ಅವರನ್ನ ಅವರ ಕಾರ್ಯವೈಖರಿಯನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲೂ ಸಹ ನಾನು ಸ್ಪಷ್ಟವಾಗಿ ಹೇಳಿದೆ ಈ ಭಾಗದ ಅಭಿವೃದ್ಧಿ ಆದಾಗ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ನೀವು ಇಲ್ಲಿ 5 ವರ್ಷ ಇದ್ದೀರಿ ಈಗಲೂ ಮುಂದುವರಿಬೇಕು ಇಲ್ಲಿ ಜನ ನಿರ್ಣಯ ಮಾಡಬೇಕು ನಿಮ್ಮ ನಾಯಕತ್ವ ಸರಿ ಇದೆಯೋ ಇಲ್ಲವೋ ಅಂತ ಅವರ ನಾಯಕತ್ವ ಅವರ ಮತ್ತೆ ಕಾರ್ಯಕರ ವೈಖರಿಯನ್ನ ನಾನು ಗಮನಿಸುತ್ತಂತ ಹಿನ್ನೆಲೆಯಲ್ಲಿ ಯಾಕಂದ್ರೆ ರಾಮಲೂರ್ ಅವರು ಬಹುಶಃ ಅತ್ಯಂತ ನಿಷ್ಕ್ರಿಯ ಆಗಿರತಕ್ಕಂತ ಮಂತ್ರಿಗಳು ಈ ಮಂತ್ರಿಮಂಡಲದಲ್ಲಿ ಯಾರಾದರೂ ಇದ್ದರೆ ಅವರು ಹಾಗೆ ಭ್ರಷ್ಟ ಮಂತ್ರಿಗಳು ಯಾರಾದರೂ ಇದ್ದರೆ ಅವರು ಸಹ ಆಮೇಲೆ ಎಂದೂ ಸಹ ನೋಡಿ ಭ್ರಷ್ಟಾಚಾರದ ಬಗ್ಗೆ ಆಸ್ ಇಫ್ ನಮ್ಮ ಪಾರ್ಟಿ ಅವರ ಬಗ್ಗೆ ಬಹಳಷ್ಟು ಮಾತನಾಡಿದ್ದಾರೆ ಯಾಕೆ ರಾಮಲೂರ್ ಅವರೇ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ 6000 ಪುಟಗಳ ಚಾರ್ಜ್ ಶೀಟ್ ಅನ್ನು ನಿಮ್ಮ ಮೇಲೆ ಹಾಕಿದ್ದಾರೆ ನಾನು 6000 ಪುಟಗಳ ಚಾರ್ಜ್ ಶೀಟ್ ಅನ್ನು ನಾನೇ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ರಿಲೀಸ್ ಮಾಡಿದ್ದಾನೆ ಬಳ್ಳಾರಿನಲ್ಲೂ ಮಾಡಿದ್ದಾನೆ ಈಗ ಬೇಲ್ ತಗೊಂಡಿದ್ದಾರೆ ಅವರು ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಇರಬಹುದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇರಬಹುದು ಮತ್ತೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ನ ಪ್ರಾವಿಷನ್ಸ್ ಅನ್ನು ವೈಲೇಟ್ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಬಹುಶಃ ನನಗೆ ಅನಿಸುತ್ತೆ ಅದೇನಾದರೂ ಕೇಸ್ ಕಾನೂನು ರೀತಿಯ ಟ್ರಯಲ್ ಮುಗಿದ್ರೆ ಅವರು ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗತಕ್ಕಂತದ್ದು ಶತಸಿದ್ಧ